ಎಸ್ ಎನ್ ಕೃಷ್ಣ ಅವರು ಕರೆಸಿ ಮನೆಗೆ ಊಟಕ್ಕೆ ಕರೆಸಿ ಮಧ್ಯಾಹ್ನ ಜೊತೆಲಿ ಊಟ ಮಾಡಿ ಭಾರಿ ಸಂತೋಷ ಆಯಿತು ಅಣ್ಣ ನಿಮ್ಮ ಜೊತೆ ಊಟ ಮಾಡಿದ್ದು ನಂಗೆ ಸೊ ಅವರು ಹೇಳ್ತಾ ಇದ್ದಾರೆ ನಾನು ಅಲ್ಲೇ ಒಂಥರ ಈ ಬೆಕ್ಕಿನ ಮೇಲೆ ಥರ ಆ ಕಡೆ ಕಡೆ ಓಡಾಡ್ತಾ ಇದ್ದೀನಿ ಬಾಲ್ಕನಿ ಕಡೆ ಊಟ ಮಾಡ್ತಿದ್ದಾರೆ. ಅದಾದಮೇಲೆ ಎಲ್ಲರಿಗೂ ಬರ್ತೀವಿ ಬರ್ತೀವಿ ಅಂದರೆ ನಂದೊಂದು ಒಂದೇ ಒಂದು ನಿಮ್ಮ ಹತ್ರ ಒಂದು ಮನವಿ ಇದೆ ಅಂತ. ಅವರು ಅಯ್ಯೋ ಅಣ್ಣ ಕೈ ಮುಗಿಬೇಡಿ ಇದೇನು ನಾನು ಇದ್ರ ಬಗ್ಗೆ ಪೂರ ನಾನು ವಿಚಾರಿಸಿ ಮಾಡ್ತೀನಿ ಅಂತಂದಾಗ ಆ ಒಂದು ಟರ್ಮಲ್ಲಿ ಮೂರು ಸಾವಿರ ಮೇಷ್ಟ್ರುಗಳೆಲ್ಲ ತಾತ್ಕಾಲಿಕ ಪರ್ಮನೆಂಟ್ ಇಲ್ಲ ಟೆಂಪ್ರವರಿ ನಿಮ್ಮ ಟೆಂಪ್ರವರಿಗೆ ಸದ್ಯಕ್ಕೆ ಇದು ಮಾಡಿದ್ದೀವಿ ವಜಾಗೊಳಿಸಲಾಗಿದೆ ಅಂತ ಅಂದ್ಬಿಟ್ಟು ಮಾಡಿದ್ರಂತೆ. ಅವರು ಅವರೊಂದು ಬಳಗ ಇದೆ ಅವ್ರು ಹೇಳ್ತಾರೆ ಇದು ನನ್ನ ಅನ್ನ ಇದು ಅಣ್ಣವ್ರು ಕೊಟ್ಟ ಅನ್ನ ಇದು ಅಂತ ಅವ್ರ ಮಕ್ಕಳಿಗೆ ಹೇಳ್ತಾರೆ ನನಗೆ ಹೇಳ್ತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವ್ರ ಸ್ನೇಹಿತರು ಒಂದು 5-6 ಜನ ಸಿಗ್ತಾರೆ ಅಷ್ಟು ದುಡ್ಡು ಕೊಟ್ಬಿಡೋಣ. ಇವತ್ತಿಗೂ ನೀವು ಶಿವಣ್ಣ ಅವರು ಸದರ್ನ್ ಸ್ಟಾರ್ ಹೋಟ್ಲಿಗೆ ಏನಾದ್ರು ಹೋಗಿ ರೂಮ್ ಹಾಕ್ಕೊಂಡು ಅಲ್ಲಿ ಹೋದಾಗೆಲ್ಲ ಅಲ್ಲಿಗೆ ರೂಮ್ ಹಾಕೋದು ನೀವು ಒಂದು ಸಿನಿಮಾದಲ್ಲಿ ನೋಡಿದಂಗೆ ಇರುತ್ತೆ ಅವರು ಶಿವಣ್ಣ ಗೀತಕ ಕೆಳಗೆ ಇಳಿತಾರೆ ಅಂತಂದರೆ ಡೇ ರೂಮ್ ಹಿಂದೆ ಅಷ್ಟು ರೂಮ್ ಬಯಸ್ಕೊಂಡು ಆಚೆ ನಿಂತಿರ್ತಾರೆ ಆ ಕಡೆ ಲೆಫ್ಟು ರೈಟು ಲೆಫ್ಟು ಗೀತಕ ಹಂಗೆ ಎತ್ತಿದ್ದು ಒಂದು ಬಣ್ಣ ಹಂಗೆ ಇಟ್ಟಿರ್ತಾರೆ 1,000 ಇವಾಗ 2,000 ನೋಟು ಅವಾಗ 1,000 ರೂಪಾಯಿ ನೋಟು 1,000 ಈಗ 1,000 2,000 ನೋಡ್ಕೊಂಡು ಇದು ಒಂದು ಇದು ಯಾರಿಗೂ ಗೊತ್ತಿಲ್ಲ ಅಂತಂದರೆ ಇದು ಯಾರು ಕೇಳೋದಕ್ಕೂ ಅದೇ ಹೇಳ್ತಾರಲ್ಲ ಇದರಲ್ಲಿ ಕವಿರತ್ನ ಕಳೆದಾಸ ಪಿಕ್ಚರಲ್ಲಿ ಹೇಳುವುದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ ಅಂತೇಳಿ. ಏನು ನೀವು ಕೆಲಸ ಕೊಟ್ಟಿರೋದು ಅವ್ರಿಗೆ? ಹಾಂ, ಅವರೊಬ್ಬರು ಮುಖ್ಯ ಉಪಾಧ್ಯಾಯರು ಅವರು ಅಂತ ಆ ದೊಡ್ಡ ಅಣ್ಣವ್ರು ಬೇಗ ಸ್ಟಾರ್ಟ್ ಮಾಡಿಬಿಟ್ರು. ನನಗೇನು ಗೊತ್ತು, ಪ್ಯಾದಿನ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಯಾಕೆ ಬೈತಾರೆ ಏನು ಅಂತ ಹೇಳಿ ಗೊತ್ತಿಲ್ಲ. ಆಮೇಲೆ ಅವರು ಹೇಳಿದ್ರು, ಇಲ್ಲ ಅಪ್ಪಾಜಿ ಅದೇ ಯಾವ ಸ್ವೀಟ್ ಕೊಟ್ಟಂಥ ವ್ಯಕ್ತಿ, ಇಲ್ಲ ಅಪ್ಪಾಜಿ ನಮಗೆ ಟೆಂಪ್ರವರಿ ತೊಗೊಂಡಿದ್ರಂತೆ ನಮಗೆಲ್ಲರೂ ಕೆಲಸದಿಂದ ಕಿತ್ತಾಕ್ಬಿಟ್ರು ಅಂತ ಅವಳು ಕಂಡ ನೀರು ಸೋಸ್ಕೊಂಡು, ನೀವು ಕೊಟ್ಟಿದ್ದ ದುಡ್ಡೇನ ನಿಜ, ಅವತ್ತು ಕೊಟ್ಟರು ರಾಘವನವ್ರು ದುಡ್ಡು ಕೊಟ್ಟರು, ಊರಲ್ಲಿ ಮನೆಯೆಲ್ಲ ರಿಪೇರಿ ಮಾಡಿಸ್ದೆ ಸ್ವಲ್ಪ ಅದು ಇದು ಇದು ಮಾಡಿಕೊಂಡೆ ದುಡ್ಡಿಲ್ಲ ಇವಾಗ ನನಗೇನು ಮುಂಚೆ ಸಂಬಳ ಕೊಡ್ತೀವಿ ಅದೇ ಕೆಲಸ ಅದೇ ಸಂಬಳ ಕೊಡಿ ನನಗೆ ಇದೇ ಕೆಲಸ ನಾನು ಮಾಡ್ಕೊಳ್ತೀನಿ ನನಗೆ ಜೀವನಕ್ಕಿನ್ನೇನು ಬೇರೆ ಗೊತ್ತಿಲ್ಲ ನನಗೆ. ಅಯ್ಯೋ ಅಯ್ಯೋ ಇದು ಭಾರಿ ಅನ್ಯಾಯ ಆಗಿದೆ, ಇದು ಬಗ್ಗೆ ಮಾತಾಡಬೇಕು ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ದಿನ 3,000 ಜನಗಳನ್ನ ತಾತ್ಕಾಲಿಕವಾಗಿ ಆ ಕೆಲಸದಿಂದ ವಜಾ ಮಾಡಲಾಗಿದೆ ಅಂತ ಒಂದು ಪೇಪರ್ ಬಂದಿತ್ತು ಅತ್ತಂತ ತೋರಿಸಿದ್ದಾರೆ ಅವರು. ಆ್ಯಕ್ಚುಲಿ ಅಣ್ಣವ್ರು ಅಲ್ಲಿವರೆಗೂ ಸರಿ ಪೇಪರ್ ಕಡೆ ಗಮನ ಕೊಡ್ತಿರ್ಲಿಲ್ಲ ಪೇಪರ್ ಓದೋದ್ರ ಬಗ್ಗೆ, ಯಾವುದೋ ಒಂದು ಓದ್ಬಿಟ್ಟು 10 ನಿಮಿಷ ಸುಮ್ಮನೆ. ಅದಾದ ಮೇಲೆ ಎಲ್ಲ ಪೇಪರು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರಜಾವಾಣಿ, ವಿಜಯ ಕರ್ನಾಟಕ, ಕನ್ನಡ ಪ್ರಭ, ಒಂದು 4-5 ಸಿನಿಮಾ ಓದೋರು, 4-5 ಪೇಪರ್ ಓದೋರು, 4-5 ಪೇಪರ್ ಓದ್ಬಿಟ್ಟು ಆಮೇಲೆ ಕಾಫಿ ಕುಡಿತಾ ಓದ್ಕೊಂಡು ತುಂಬ ಆದಾದಮೇಲೆ ಒಂದಿನ ಭಾರಿ ಹಿಂಗೆ ಆಗಿ ಅವ್ರನ್ನ ಒಂದ್ಸರಿ ಅವತ್ತಿನ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರು ಕರೆಸಿ ಮನೆಗೆ ಊಟಕ್ಕೆ ಕರೆಸಿ ಮಧ್ಯಾಹ್ನ ಜೊತೆಲಿ ಊಟ ಮಾಡಿ ಭಾರಿ ಸಂತೋಷ ಆಯಿತು ಅಣ್ಣ ನಿಮ್ಮ ಜೊತೆ ಊಟ ಮಾಡಿದ್ದು ನಂಗೆ. ಸೊ ಅವ್ರು ಹೇಳ್ತಾ ಇದ್ದಾರೆ ನಾನು ಅಲ್ಲೇ ಒಂಥರ ಈ ಬೆಕ್ಕಿನ ಮೇಲೆ ಥರ ಆ ಕಡೆ ಕಡೆ ಓಡಾಡ್ತಾ ಇದ್ದೀನಿ ಬಾಲ್ಕನಿ ಕಡೆ ಊಟ ಮಾಡ್ತಿದ್ದಾರೆ. ಅದಾದಮೇಲೆ ಎಲ್ಲರಿಗೂ ಬರ್ತೀವಿ ಬರ್ತೀವಿ ಅಂದರೆ ನಂದೊಂದು ಒಂದೇ ಒಂದು ನಿಮ್ಮ ಹತ್ರ ಒಂದು ಮನವಿ ಇದೆ ಅಂತ ಹೇಳಿ ಅಣ್ಣ ಏನು ಅಂತ ಅವ್ರು ಕೇಳೋಕ್ಕೆ ಇಲ್ಲ ಅವ್ರನ್ನ ಕರೆಸಿದ್ರು. ಇವರು ನಮ್ಮ ಮನೇಲೇ ಮುಂಚೆ ಕೆಲಸ ಮಾಡ್ತಿದ್ರು, ತಮ್ಮ ಸರ್ಕಾರ ಇವರಿಗೆ ಮಾಸ್ಟ್ರಾಗಿ ನೇಮಕ ಮಾಡ್ಕೊಂಬಿಟ್ಟು ಇವಾಗ ಮನೆಯಲ್ಲಿ ಮತ್ತೆ ವಾಪಸ್ ಬಂದು ಈ ಥರ ಒಂದು ಕೆಲಸ ನಿರ್ವಹಿಸೋದಕ್ಕೆ ನೋಡೋಕೆ ಆಗ್ತಾಯಿಲ್ಲ, ತಾವು ಗಿಡನ ತಾವು ಏನಾರು ಮಾಡಿ ಆ ಒಂದು ಕಾರ್ಯನ ನೀವು ಕೈಗೆ ತಗೋಬೇಕು ನೀವು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅಂತ ಅಣ್ಣವ್ರು ಕೈ ಮುಗಿಬಿಡೋದು ಅವ್ರಿಗೆ. ಅವರು ಅಯ್ಯೋ ಅಣ್ಣ ಕೈ ಮುಗಿಬೇಡಿ ಇದೇನು ನಾನು ಇದ್ರ ಬಗ್ಗೆ ಪೂರ ನಾನು ವಿಚಾರಿಸಿ ಮಾಡ್ತೀನಿ ಅಂತಂದಾಗ ಆ ಒಂದು ಟರ್ಮಲ್ಲಿ ವಜಾ ಆದಂಥ ಮೇಷ್ಟ್ರುಗಳಲ್ಲಿಷ್ಟು 3,000 ಅಂತೆ. 3,000 ಮೇಷ್ಟ್ರುಗಳೆಲ್ಲ ತಾತ್ಕಾಲಿಕ ಪರ್ಮನೆಂಟ್ ಇಲ್ಲ ಟೆಂಪ್ರವರಿ ನಿಮ್ಮ ಟೆಂಪ್ರವರಿಗೆ ಸದ್ಯಕ್ಕೆ ಇದು ಮಾಡಿದ್ದೀವಿ ವಜಾಗೊಳಿಸಲಾಗಿದೆ ಅಂತ ಅಂದ್ಬಿಟ್ಟು ಮಾಡಿದ್ರಂತೆ. ಇವರೊಂದು ಮಾತಿಂದ ಒಬ್ಬರೇ ಅಲ್ಲ 3,000 ಜನ ಅವತ್ತಿಗೆ 3,000 ಜನನ ವಜಾಗೊಳಿಸಿದ್ರಂತ ಅದು ವಿಷಯ. ಈ ಒಬ್ಬರು ವಿಷಯ ಇಲ್ಲಿ ತಲುಪಿಸಿದ್ರಿಂದ ಹಿಡಿದು ಆ ಮತ್ತೆ 3,000 ಜನಕ್ಕೆ ಮತ್ತೆ ವಾಪಸ್ಸು ಕೆಲಸಕ್ಕೆ ತಗೊಂಡು ಇವತ್ತು ಪರ್ಮನೆಂಟಾಗಿ ಈಗ ಒಬ್ಬೊಬ್ಬರು ಈ ಮನೇಲಿ ಕೆಲಸ ಮಾಡ್ತಿದ್ದವ್ರಿಗೆ ಮತ್ತೆ ರೀಜಾಯ್ನ್ ಆದಲ್ಲ ಅವ್ರು ಇವತ್ತಿಗೆ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದಾರೆ. ಸುಮಾರು 85,000 ಈಗ ಮೊನ್ನೆ ಮನೆ ಕೂಡ ಫೋನ್ ಮಾಡಿ ನಾನು ಅವಾಗ ಮಾತಾಡ್ತಾ ಇರ್ತೀವಿ. ಓಕೆ, ಹಾಂ,
ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅವರು ಹೇಳಿದ್ದೇನೆಂದರೆ ಈ ವಿಚಾರ ನನಗೆ ಗೊತ್ತಿರೋದ್ರಿಂದ ಹೇಳಿದೆ ಅಷ್ಟೇ. ಇವತ್ತು ಅವ್ರ ಸ್ಕೂಲಿಗೆ ಹೆಡ್ ಮಾಸ್ಟ್ರು, ಅವರು ಅವರೊಂದು ಬಳಗ ಇದ ಅವ್ರು ಹೇಳ್ತಾರೆ ಇದು ನನ್ನ ಅನ್ನ ಇದು ಅಣ್ಣವ್ರು ಕೊಟ್ಟ ಅನ್ನ ಇದು ಅಂತ ಅವ್ರ ಮಕ್ಕಳಿಗೆ ಹೇಳ್ತಾರೆ, ನನಗೆ ಹೇಳ್ತಾರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅವ್ರ ಸ್ನೇಹಿತರು ಒಂದು 5-6 ಜನ ಸಿಗ್ತಾರೆ, ಇವರಿಂದ ಸರ್ ನಮಗೆಲ್ಲ ಮತ್ತೆ ಕೆಲಸ ಸಿಗ್ತು ಅಂತ ಆ ಸ್ನೇಹಿತರು ಹೇಳ್ತಾರೆ. ಆ 3,000 ಜನಕ್ಕೆ ಅವತ್ತು ಮತ್ತೆ ರೀಜನ್ ಆದ್ರಲ್ಲ, ಈ ವಿಷಯ ಆ ಹಿಂದಿಕ್ಕದವ್ರಿಗೆ ಗೊತ್ತಿದ್ದಿಲ್ಲೋ ಗೊತ್ತಿಲ್ಲ. ಇದು ಒಂದು ಇದು ಯಾರು ಗೊತ್ತಿಲ್ಲ ಅಂತಂದ್ರೆ ಇದು ಯಾರು ಕೇಳೋದಕ್ಕೂ ಅದೇ ಹೇಳ್ತಾರಲ್ಲ ಇದರಲ್ಲಿ ಕವಿರತ್ನ ಕಾಳಿದಾಸ ಪಿಕ್ಚರ್ಲಿ, ಹೇಳುವುದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ ಅಂತೇಳಿ. ಅಂತ ಒಂದು 3,000 ಜನಕ್ಕೆ ಮತ್ತೆ ಕೆಲಸ ಅದೇನು ಕಮ್ಮಿನಾ? ಹೌದು ಸರ್, ಎಷ್ಟು ದೊಡ್ಡ. ಆಮೇಲೆ ಎಲ್ಲರಿಗೂ ಗೊತ್ತಾಗಿದೆ ಅವತ್ತಿಂದ ಮ್ಯೂಸಿಕಲ್ ನೈಟ್ ಮಾಡಿದಾಗ ತುಂಬ ಕೆ ಬಿ ಡಿಪಾರ್ಟ್ಮೆಂಟ್ಗೆ ಕಚೇರಿ ಇಲ್ಲ ಅಂತ ಮಾಡಿ ಕೆ ಬಿ ಡಿಪಾರ್ಟ್ಮೆಂಟ್ ಕಚೇರಿಗಳು ಕಟ್ಟಿಕೊಟ್ಟಿದ್ದಾರೆ. ಆಮೇಲೆ ಅದು ಅನುದಾನವಾಗಿ ಎಲ್ಲೂ ಬೋರ್ಡ್ ಹಾಕಿಲ್ಲ ಅಣ್ಣವ್ರ ಹೆಸರು ಅಂತೇಳಿ. ಮತ್ತೆ ದೂರವಾಣಿ ಇದೆಲ್ಲ ಇತ್ತಲ್ಲ, ಕೇಂದ್ರ ಇತ್ತಲ್ಲ ಅವಾಗೆಲ್ಲ, BSNL ಆಫೀಸು ಅಂತೇಳಿ, ಅವಕ್ಕೆಲ್ಲ ಅವಾಗತ್ತಿನ ಸರ್ಕಾರ ಆಫೀಸ್ಗಳೇ ಇರಲಿಲ್ಲ, ಕಚೇರಿಗಳೇ ಇರಲಿಲ್ಲ. ಅವರು ಮ್ಯೂಸಿಕಲ್ ನೈಟ್ ಮಾಡಿದವಲ್ಲ ಈ ಥರ ಒಂದು ಅನುದಾನ ಎಷ್ಟು, ಅದು ಲಿಸ್ಟ್ ಇದೆ ಅವ್ರ ಅಭಿಮಾನಿಗಳ ಸಂಘದಲ್ಲಿ ತುಂಬ ಲಿಸ್ಟ್ಗಳು ಹಾಕ್ಕೊಂಡಿದ್ದಾರೆ. ನನಗೆ ತಿಳಿದಿಷ್ಟು, ನಾನು ಅವ್ರ ಹತ್ರ ನೋಡಿದ್ದಿದ್ದಿಷ್ಟು, ಕೇಳಿದಿಷ್ಟು. ಇದು ಯಾರು ಮಾಡಿದ್ದಾರೆ? ಹೌದು ಹೌದು, ಅವರೇ ಹೇಳಿ ಅವರೇ ಮಾಡಿಸ. 3,000 ಜನ ಮಾಸ್ಟರ್ಗೆ ಇವತ್ತು ಪರ್ಮನೆಂಟ್ ಆಗಿ ಅನ್ನೋ ಚಿಂತೆ ಅಂತಂದ್ರೆ ಅವ್ರ ಫ್ಯಾಮಿಲಿ ಅದನ್ನು ಸಣ್ಣ ವಿಷಯನ ಅದು. ಮತ್ತೆ ಅದು ಇನ್ನೂ ದೊಡ್ಡ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅವ್ರನ್ನ ಮೀಸಿದಂಥ ಪುನೀತ್ ರಾಜ್ಕುಮಾರ್ ಈಗ ಅವು ಆ ಒಂದು ಸಹಾಯಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇವರಿಷ್ಟು ಜನಕ್ಕೆ ಸಹಾಯ ಮಾಡಿ ಇವತ್ತು ದೇಶಾದ್ಯಂತ ಹೆಸರು ಮಾಡಿದ್ದಾರೆ. ನಾವುಗಳು ಅವ್ರ ಜೊತೆ ಇದ್ದಿದ್ವಿ ಈಗೂ ಹೋಗ್ಲಿ ಹೋಗ್ತೀವಿ ಬರ್ತೀವಿ ಅಂತ ಅನ್ನೋದು ಅವ್ರ ಮನೇಲಿ ಮಾತಾಡಿಸ್ತೀವಿ ಬರ್ತೀವಿ ಅಂದರೆ ನಮಗೆ. ಆಮೇಲೆ ಇಲ್ಲೂ ನಾನು ಶಿವಣ್ ಹತ್ರ ಏನೂ ಹೇಳಿಲ್ಲ ಅಂತ ಅದು ಎಲ್ಲೂ ಬೇಜಾರು ಮಾಡ್ಕೋಬಾರ್ದು ಯಾರನ್ನು. ಶಿವಣ್ ಅವರು ಕೂಡ ತುಂಬ ಹೆಲ್ಪ್ ಮಾಡಿ ಅವಾಗೆಲ್ಲ ಬಂದರೆ ಶೂಟಿಂಗ್ ಹತ್ರ ಬಂದರೆ ಜೋಬಲ್ಲಿ 50,000 ಇರಲಿ 1,00,000 ಇರಲಿ ಹಿಂಗೆ ತೆಗೆದುಬಿಟ್ಟು ಹುಡುಗರು ಹಂಚ್ಕೊಳ್ಳಿ ಅಂತ ಕೊಟ್ಬಿಟ್ಟು ಹೊಡೋರು ಶಿವಣ್ಣ ಶಿವಣ್ಣಂಗೆ ಇದು ಈ ಥರದ್ದು ಯಾವುದೂ ತಲೆಗಚ್ಚುವಂತಿರಲಿಲ್ಲ. ಇನ್ನು ಫ್ಯೂಚರು ಎಜುಕೇಷನ್ನು ಅಂದರೆ ಅವ್ರ ಮನೆ ಹತ್ರ ಹೋದವ್ರು ಎಲ್ಲರಿಗೂ ಮನೆ ಹತ್ರ ನಿಂತವ್ರಿಗೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಸಹಾಯ ಮಾಡಿದೆ ನಾನು. ಬಟ್ ಅವರು ಶಿವಣ್ಣವ್ರು ಸಪ್ರೇಟ್ ಆಗಿದ್ರಲ್ಲ, ನನಗೆ ಅಲ್ಲಿದ ವಿಷಯಗಳು ಅಷ್ಟೊಂದು ಇಲ್ಲ. ಶೂಟಿಂಗ್ ಹತ್ರ ಬಂದರೆ ಈ ಜೋಬಲ್ಲಿ 50 ಇರಲಿ 1,00,000 ಇರಲಿ 34,000 ಇರಲಿ ಅಲ್ಲಿ ಯೂನಿಟಲ್ಲಿ ಇದ್ದರು ಇನ್ಚಾರ್ಜ್ಗಳು ಕೆಲವು, ಭೋಜಣ್ಣ ತಿಮ್ಮಣ್ಣ ಆಮೇಲೆ ಶ್ರೀಧರಣ ಪ್ರಕಾಶಣ್ಣ ಮೈಸೂರು ಇಡ್ಲಿ ಪ್ರಕಾಶಣ ಅಂತಲೇ ಅವ್ರಿಗೆ ಹೆಸರು. ಇಡ್ಲಿ ಬಾರ ಎತ್ತಗಳು ಹಂಚ್ಕೊಳ್ಳೋ ಅಂತ ಕೊಟ್ಬಿಟ್ಟು ಹೊಡೋರು ಸಾಯಂಕಾಲ. ಅಷ್ಟು ದುಡ್ಡು ಕೊಟ್ಬಿಡೋರು ಇವತ್ತಿಗೂ ನೀವು ಶಿವಣ್ಣ ಅವರು ಸದರ್ನ್ ಸ್ಟಾರ್ ಹೋಟ್ಲಿಗೆ ಏನಾದ್ರು ಹೋಗಿ ರೂಮ್ ಹಾಕ್ಕೊಂಡು ಅಲ್ಲಿ ಹೋದಾಗೆಲ್ಲ ಅಲ್ಲಿಗೆ ರೂಮ್ ಹಾಕೋದು. ನೀವು ಒಂದು ಸಿನಿಮಾದಲ್ಲಿ ನೋಡಿದಂಗೆ ಇರುತ್ತೆ ಅವರು ಶಿವಣ್ಣ ಗೀತಕ್ಕೆ ಕೆಳಗೆ ಇಳಿತಾರೆ ಅಂತಂದರೆ ಡೇ ರೂಮ್ ಹಿಂದೆ ಅಷ್ಟು ರೂಮ್ ಬಯಸ್ಕೊಂಡು ಆಚೆ ನಿಂತಿರ್ತಾರೆ ಆ ಕಡೆ ಲೆಫ್ಟು ರೈಟು ಲೆಫ್ಟ್ ಗೀತಕ್ಕೆ ಹಂಗೆ ತೆಗೆದು ಒಂದು ಬಣ್ಣ ಹಂಗೆ ಇಟ್ಟಿರ್ತಾರೆ 1,000 ಇವಾಗ 2,500 ನೋಟು ಅವಾಗ 1,000 ರೂಪಾಯಿ ನೋಟು 1,000 ಈಗ 1,000 2,000 ನೋಡ್ಕೊಂಡು ಹಂಗೆ ಕೊಟ್ಕೊಂಡು ಬರ್ತಾರೆ. ಸುಮಾರು 1,00,000-2,00,000 ಹೋಟ್ಲು ಖಾಲಿ ಮಾಡ್ಬೇಕಾದ್ರೆ ಖರ್ಚು ಮಾಡ್ತಾರೆ ಶಿವಣ್ಣ. ನಾನು ಅಣ್ಣವರು ಇವರು ಯಾರು ಗೊತ್ತಾ ಗಿರ್ಜಾ ಲೋಕೇಶ್ ಅವ್ರ ಮಾವ ಲೋಕೇಶ್ ಅವ್ರ ತಂದೆ ಲೋಕೇಶ್ ಸರ್ ತಂದೆ ಏನೋ ಇದೆ ಅವರು ನಾಯ್ಡು ಅಂತ ಏನೋ ನಾಯ್ಡಪ್ಪ ನಾಯ್ಡು ಅಂತ ಬರುತ್ತೆ ಅವ್ರ ತಾತನ ಹೆಸರು ಇವರು ನಮ್ಮ ಸುಜನ್ ಲೋಕೇಶ್ ಅವ್ರ ತಾತ ಸುಬ್ಬಯ್ಯ ನಾಯ್ಡು ಅಂತ ಸುಬ್ಬಯ್ಯ ನಾಯ್ಡು ಅಂತಲೇ ಇದೆ. ಅವರ ಜ್ಞಾಪಕಾರ್ಥಕ್ಕೋಸ್ಕರ ಒಂದು ನಾಟಕ ಮಾಡಿದರು ಕವಿಂದ್ರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಣ್ಣವರು ಅದೇ ಒಂದು ಇದು ಭಕ್ತ ಅಂಬರೀಶ್ ಅದೇ ಒಂದು ಪಾತ್ರ ಅದು. ಅಲ್ಲಿ ಲೋಕೇಶ್ ಸರ್ ಒಂದು ಅಣ್ಣವ್ರೊಂದು ಪಾತ್ರ ಆ ಥರ ಒಂದು ನಾಟಕ ಮಾಡಿದರು ಅವ್ರದ್ದು ಅವ್ರ ಜ್ಞಾಪಕಾರ್ಥಕ್ಕೋಸ್ಕರ. ಅಲ್ಲಿ ನಾನು ಮೇಕಪ್ ಮಾಡಿದ್ದೆ ಅಣ್ಣವ್ರಿಗೆ ವಿಗ್ ಹಾಕಿ ಅದೊಂದು ಇದೆಲ್ಲ ಬರೋದು ಪ್ರಭಾತಲ್ಲ ನಾನು ಅವರ ಜೊತೆ ಇದ್ದಾಗಲೇ ನಾಟಕಕ್ಕೆ. ಅವಾಗ ಇನ್ನೂ ರಾಘಣವ್ರ ಎರಡನೇ ಮಗ ಇನ್ನೂ ಚಿಕ್ಕವನು ಎತ್ಕೊಂಡು ಹಿಂಗೆ ಇದು ಮಾಡ್ತಿದ್ವಿ. ನನಗೆ ಗೀತಕ್ಕೆ ಕರೆದ್ರು ಅಲ್ಲಿ ಆಚೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಚೆ ಹೋಗ್ಬಿಟ್ಟು ಏನಾರ ಮಕ್ಕಳಿಗೆ ತಗೊಂಬ ಅಂತ. ಹಿಂಗೆ ಕತ್ತಲಲ್ಲಿ ಅದೊಂಥರ ಕನಕಾಂಬರ ನೋಟು ಕೊಟ್ಟರು ನಾನು ನೋಡ್ತೀನಿ ಅಂದ್ರೆ 1,000 ರೂಪಾಯಿ ನೋಟು ಅದು 1,000 ರೂಪಾಯಿ ನೋಟು ಎರಡು ಕೊಟ್ಟಿದ್ದಾರೆ 1,000 ರೂಪಾಯಿ ನಾನು ಫಸ್ಟ್ ಟೈಮ್ ನೋಡ್ತೀನಿ 1,000 ರೂಪಾಯಿ ನೋಟು ಅಂತ. ಏಡಿ ರಂಗಮಂದಿರ ಅಂತ ಒಂದಿದೆ ರವೀಂದ್ರ ಕಲಾಕ್ಷೇತ್ರ ಎದುರುಗಡೆ ಏಡಿ ರಂಗಮಂದಿರ ಪಕ್ಕದಲ್ಲಿ ಒಂದು ಬೇಕರಿನಲ್ಲಿ ಏನೇನೋ ತೊಗೊಂಡೆ ಚಿಪ್ಸು ಅದು ಇದು ಅಂತ ಹೇಳ್ಬಿಡು 300 ರೂಪಾಯಿ ಅಷ್ಟೇ ಆಯ್ತು ಅದು 300-350 ರೂಪಾಯಿನ ಆಯಿತು. ದೊಡ್ಡ ಪಟ್ಟಣ ಕವರು ತಂದು ಎಲ್ಲರಿಗೂ ಕೊಟ್ಟೆ ಅಕ್ಕ ಚೇಂಜ್ ನೀ ಇಟ್ಕೊಂಡು ಇಟ್ಕೊಂಡು ಅವತ್ತು ದುಡ್ಡು ಅಷ್ಟು 1,600 ರೂಪಾಯಿ 1,700 ರೂಪಾಯಿ ಆ ಥರ. ಈಗಲೂ ಮನೆಗಳಲ್ಲಿ ಒಂದು 500 ರೂಪಾಯಿ ಕೊಟ್ಟ 100 ರೂಪಾಯಿ ಆಗಿರಲಿ 200 ರೂಪಾಯಿ ಆಗಿರಲಿ ಚೇಂಜ್ ಮತ್ತೆ ವಾಪಸ್ ಇಸ್ಕೊಳ್ಳಲ್ಲ ಗೀತಕ್ಕವ್ರು. ಸೊ ಆ ಥರ ಆ ಒಂದು ಅಲ್ಲಿದು ಅವರು ಇಲ್ಲಿ ಇದ್ದಿದ್ದು ನಾನು ಜಾಸ್ತಿ ಅಲ್ವಾ ಇದು ಜಾಸ್ತಿ ಹೇಳಕ್ಕೆ ಇಷ್ಟ ನೋಡಿದಂಥದ್ದು ಅದು ಅಲ್ಲಿ ಇದ್ದಾಗ ಅದೊಂದು 2-3 ಸರಿ ಹಂಗೆ ಎಷ್ಟು ನೋಡಿದೆ ಅವರು ಅದೊಂಥರ ಬೇರೆ ಥರ ಇರುತ್ತೆ ಅವ್ರು ಅವ್ರ ಪಿಕ್ಚರ್ಗಳು ಮಾಡಿದಾಗ ಯೂಶ್ವಲಿ ಅವ್ರು ಮಾಡೋ ಅಂಥದ್ದು ಯಾರಿಗೂ ಗೊತ್ತಾಗಲ್ಲ
ದೊಡ್ಡ ಉದಾಹರಣೆ, ಏನು ಕಮ್ಮಿ ಅನ್ನೋ ಅದು. ಆಮೇಲೆ ನಾನು ಲಾಸ್ಟ್ ಟೈಮು ಶಿವಣ ಪಿಕ್ಚರ್ ಮಾಡಿದೆ, ಸಂತೆಯಲ್ಲಿ ನಿಂತ ಕಬೀರ. ಹಾಂ, ಬರ್ಬೇಕಾದ್ರೆ ಗೀತಕ್ಕ ಎಲ್ಲರಿಗೂ ನೋಡ್ಬಿಟ್ಟು ಎಲ್ಲರಿಗೂ ಒಂದೊಂದು ಒಂದು 5,000 ದುಡ್ಡು ಎಲ್ಲರಿಗೂ ಹಂಚ್ಕೊಳ್ಳೋ ಥರ ದುಡ್ಡು ಕೊಟ್ಟು. ಹಾಂ, ಆಮೇಲೆ ಅವ್ರದ್ದು ಶೂಟಿಂಗ್ ಹೋದರೆ, ಫಾರಿನ್ ಶೂಟಿಂಗ್ ಹೋದರೆ, ಅಥವಾ ಇನ್ನು ಅವರು ಹಂಗೆ ತುಂಬ ಉದಾರಿ. ಹಾಂ, ಎಕ್ಸ್ಪೆಷಲಿ ಗೀತಕ್ಕ. ಹಾಂ, ಅವರು ಏನಿದ್ರು ಶಿವಣ್ಣ ಏನು ಹೇಳೋದು ಬೇಡ, ಅಬ್ಸರ್ವ್ ಮಾಡ್ತಿರ್ತಾರೆ ಎಲ್ಲರನ್ನು. ಓಕೆ, ಅಷ್ಟು ಆ ಒಂದು ಫ್ಯಾಮಿಲಿ ಇದ್ದಂಥದ್ದು ಅಷ್ಟೇ ನಾವು ನೋಡಿರೋದು. ನಮ್ಮ ಬೇರೆ ಫ್ಯಾಮಿಲಿಲಿ ನಾವು ಗೊತ್ತಿಲ್ಲ, ಬೇರೆ ಜನಗಳ ಬಗ್ಗೆ ಗೊತ್ತಿಲ್ಲ. ಈಗ ದರ್ಶನ್ ಸರ್ ಬಗ್ಗೆ ಹೇಳಿದೆ, ದರ್ಶನ್ ಸರ್ ಆವತ್ತಿನ ಕಾಲದಲ್ಲಿ ಒಂದು ನಾವು ಟೆಲಿಫಿಲಮ್ಗೆ ಬಂದಂಥ, ಇವತ್ತಿಗೂ ನಾನು ಕರೆದು ಹುಡುಕಿ ಮಾತಾಡಿಸ್ತಾರೆ. ನಾನು ಎಲ್ಲೇ ಅವ್ರ ಸಿನಿಮಾ ತಾರಕ್ ಪಿಕ್ಚರ್ ಮಾಡಬೇಕಾದ್ರೆ ನನ್ನನ್ನೇ ಅಬ್ಸರ್ವ್ ಮಾಡೋರು. ನಾವೇನಂದರೆ ದೊಡ್ಡವರು ಇವಾಗ ಲೆಜೆಂಡ್ಗಳು ಎಲ್ಲರ ಮುಂದೆ ಹೋಗಿ ನಾವು ಮಾತಾಡ್ಸೋ, ನಮ್ಮ ಅಬ್ಸರ್ವ್ ಮಾಡ್ತಾರೋ ಇಲ್ಲವೋ ಅಂತ ಒಂದು ಇಂಟೆನ್ಷನ್ನು. ನಮ್ಮನ್ನು ಹುಡುಕಿ ಮಾತಾಡಿಸ್ತಾರೆ, ಸಂತೋಷ ಇದೆ. ಇಷ್ಟಿದೆ ಲೈಫ್ ಲೀಡ್. ಆ ಒಂದು 3,000 ಜನಕ್ಕೆ ಸಿಕ್ಕಿರೋಂಥ ಅವ್ರಿಗೆ ಇದೆಲ್ಲ ಹೇಳಿಬಿಟ್ರೆ ಅವರೇ ಕುಣಿದ್ಬಿಡ್ತಾರೆ. ಅಂದರೆ ನೋಡಿ ಎಂಥ ವಿಷಯ, ಬಟ್ ಕೆಲವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಇವರಿಂದ ಹೆಂಗಾಯ್ತು. ಬಟ್ ಅವರೇನೋ ಅವ್ರ ಅದೃಷ್ಟ, ನಮ್ಮ ಅಪ್ಪ ಅಮ್ಮ ಮಾಡಿದ ಅದೃಷ್ಟನೋ, ನಮ್ಮ ಮಂದೆಯವ್ರು ಮಾಡಿದ ಅದೃಷ್ಟನೋ ಅಂತ ಅವ್ರಿಗೆ ಕೆಲಸ ಸಿಕ್ತು ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ. ಈ ಆವತ್ತಿನ ಟರ್ಮಲ್ಲಿ 3,000 ಜನಕ್ಕೆ ಮತ್ತೆ ರೀಕಾಲ್ ಮಾಡಿ ಕೆಲಸ ಕೊಟ್ಟಲ್ಲ, ಅದಕ್ಕೆ ಕಾರಣವೇ ಅಣ್ಣವ್ರ ಮನೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ. ಯಾವ ಇಸ್ವಿ ಸರ್ ಇದು? ಏನು 93-94 ಇರ್ಬೋದು. 93-94 ಅಲ್ಲಿ ಈ ತರ ಆಯ್ತು ನೋಡಿ. ನಿಮಗೆ ಕೆಲಸ ಯಾರಿಂದ ಸಿಕ್ಕಿದೆ ಅಂತ ಇವತ್ತು ತಿಳ್ಕೊಳ್ಳಿ ನೀವು. ಅದು ಅಣ್ಣವರಿಂದಲೇ ಆ ಒಂದು ಬ್ಯಾಚ್, 93-94-95 ಒಂದು ಇದು ಬ್ಯಾಚ್. ಅವೆಲ್ಲ ಶಿವಣ ಪಿಕ್ಚರ್ ಓಮ್ ಸಿನಿಮಾ ರಿಲೀಸ್ ಆಗಿತ್ತು, ಅದಕ್ಕಿಂತ ಬಿಫೋರ್ ಇವೆಲ್ಲ ನಡೆದಂಥದ್ದು. ಅದಕ್ಕಿಂತ ಬಿಫೋರ್ ಜನ್ಮ ಜೋಡಿ ನಾವು ಅವೆಲ್ಲ ಮಾಡಿ ನೆಕ್ಸ್ಟ್ ಬೆಳೆ ಬೆಳವಣಿಗೆ ಆವಾಗ ಇನ್ನು ನೆಕ್ಸ್ಟ್ ಅಂತ ಆ ಟೈಮಲ್ಲಿ ಇದು ಕರೆಕ್ಟಾಗಿ ಇಸ್ವಿ ಗೊತ್ತಿಲ್ಲ. ಜನ್ಮ ಜೋಡಿ ಹಿಟ್ ಆಗಿತ್ತು. ಎಸ್ ಎಂ ಕೃಷ್ಣ ಅವರು ಸಿಎಂ ಆಗಿದಾಗಲೇ, ಅದೇ ಆ ಟೈಮಲ್ಲಿ. ಹಾಂ, ಅವರೇ ಮಾಡಿ 1993-94 ಇದ್ರೇನಪ್ಪ ಅದು ನೋಡ್ರಿ ಗೊತ್ತಾಗುತ್ತೆ ನಮ್ಗೆ. ಮೋಸ್ಟ್ಲಿ ಅವ್ರು ಎಸ್ ಎಂ ಕೃಷ್ಣ ಅವರು ಆ ಟೈಮಲ್ಲಿ ಅವರು. ನಾವು ಶಬ್ದಭೇದಿ ಶೂಟಿಂಗ್ ಆದಾಗ ಅವ್ರು ಓಮ್ ಮಿನಿಸ್ಟರ್ ಆಗಿದ್ರು ಎಸ್ ಎಂ ಕೃಷ್ಣ ಸರ್. ಅವಾಗ ಕಂಟ್ರೋ ಸ್ಟುಡಿಯೋದಲ್ಲಿ ಪೂಜೆ ದಿನ ಬಂದಿದ್ರು ಅವರು ಶಬ್ದಭೇದಿ ಟೈಮಲ್ಲಿ. ಅದಾದಮೇಲೆ ಮೊದಲನೇ ಫಸ್ಟ್ ಟೈಮ್ ಅವರು ಸಿ ಎಂ ಆಗಿದ್ದು ಇದರಲ್ಲಿ ಇನ್ವೈಟ್ ಮಾಡಿ ಊಟ ಮಾಡಿ ಸ್ವಲ್ಪ ದಿನ ಆದಮೇಲೆ ಮತ್ತು ಅವ ಸರ್ಕಾರ ಇಷ್ಟೆಲ್ಲ ಅಣ್ಣವ್ರ ಒಂದು ಮಾತಿಗೆ ಎಷ್ಟು ಗೌರವ ಕೊಟ್ಟು ಆ ಸರ್ಕಾರನೂ ಕೂಡ ಇದಕ್ಕೆ ಒಂದು ಸಹಾಯಕ್ಕೆ ಅದು ಕೂಡ ಅವತ್ತಿಗೂ ಇದಾಗುತ್ತೆ. ಅವ್ರದ್ದು ಒಂದು ಪಾತ್ರ ಆಗುತ್ತೆ. ಹೌದು, ಅದಾಗುತ್ತೆ.